ಕಳೆದ ಬಾರಿ ನಮ್ಮ ಪಕ್ಷ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದಂತಹ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಶಿಕ್ಷಣ ಸಚಿವರಾದಂತಹ ನಾಗೇಶ್ ಅವರು ಅತಿ ಹೆಚ್ಚು ವಿವೇಕ ಕೊಠಡಿಗಳನ್ನ ನನ್ನ ಕ್ಷೇತ್ರದಲ್ಲಿ 50 ಕೊಠಡಿಗಳನ್ನ ಕಟ್ಟಿ ನಿರ್ಮಾಣ ಮಾಡಿಸಿ ಇವತ್ತು ಅದರ ಉದ್ಘಾಟನೆಯನ್ನ ನಾವು ಮಾಡಿದ್ದೇವೆ. ಎಲ್ಲೂ ಕ್ಷೇತ್ರದಲ್ಲಿ ಸರಿಗೆ ನೀವೇನೇಳ್ತೀರಿ ಅನುದಾನ ಬೇಕಾ ಬೇಡ ಅಲ್ಲ ಮಾನ್ಯ ನರೇಂದ್ರ ಸ್ವಾಮಿ ಅವರು ಶಾಸಕರು ಮೊನ್ನೆ ಏನ್ ಹೇಳಿದ್ರು ಸರ್, ಮೊನ್ನೆ ಏನ್ ಹೇಳಿದ್ರು ಭಾಷಣ ಬಗ್ಗೆ ಸುಳ್ಳು ಹೆಂಗ್ ಹೇಳಿದ್ರು ಯಾಕೆ ಹೇಳಿದ್ರು ಅನ್ನುವಂತದನ್ನ ಕೇಳಿದ್ದಾರೆ. ಇವತ್ ಅವರೇ ಹೇಳ್ತಾ ಇದ್ದಾರಲ್ಲ, ಆಯ್ತು ಅವರೇ ಅತಿ ಹೆಚ್ಚು ಮಾತಾಡ್ತಾರೆ ಮತ್ತು ಸನ್ಮಾನ್ಯ ಅತಿ ಹೆಚ್ಚು ಹಣ ಕೊಟ್ಟಿದ್ದು ಎಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾರಿಗೆ ಉತ್ತರ ಕೇಳ್ತೀರಿ ನೀವು? ಮಂದಿ ಉತ್ತರ ಕೊಡಿ ಮತ್ತೆ ಅಲ್ಲ, ಅವ್ರು ಮಾತಾಡಿ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಅಲ್ಲ, ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಕ್ಲಾಸ್ ರೂಮ್ಗಳನ್ನ ಒಂದೇ ವರ್ಷದಲ್ಲಿ ಕೊಟ್ಟಂತ ಶ್ರೇಯಸ್ ಯಾರು ಇತ್ತಂದ್ರೆ ಅದು ಬಸವರಾಜ ಬೊಮ್ಮಾಯಿಯವರಿಗೆ. ಇಡೀ ರಾಜ್ಯದಲ್ಲಿ ಒಂದು ಕ್ಷೇತ್ರದಲ್ಲಿ ಅಷ್ಟೇ ಸರ್ಕಾರಿ ಶಾಲೆಗಳು ಇದು ಸರ್ಕಾರದ ಸ್ವತ್ತು, ನಿರಂತರವಾಗಿ ಇದಕ್ಕೆ ನಾವು ಆಯ್ತು ಇದು ಚರ್ಚೆ ಆಗಿ ನೀವು ಮಾತಾಡ ಹೇಳಿದ್ರೆ ಅಲ್ಲಿ ಅವನು ಅವರ ಕ್ಷೇತ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅವರು ಅಲ್ಲ ನಿಜ ಕಾಲದಲ್ಲಿ ನಮ್ಮಲ್ಲೇ ಇದ್ರು ಇದು ನಿರಂತರವಾಗಿ ನಮ್ಗೆ ಕೊಟ್ಟಿಲ್ಲ ಸಡಕ್ ಸರ್ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಈಗ ಇಲ್ಲ ನಾ ಒಂದು ಹೇಳ್ತೇನೆ ಸಡಕ್ ಸರ್ ಇಲ್ಲಿ ಚರ್ಚೆ ಬೇಡ. ಲಾಸ್ಟ್ ಟೈಮ್ ನಾಗೇಶ್ ಎಜುಕೇಶನ್ ಮಿನಿಸ್ಟರ್ ಆದಾಗ ಕ್ಲಾಸ್ ರೂಮ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ, ಅದಕ್ಕಿಂತ ಜಾಸ್ತಿ ಕೊಡುವ ಹಾಗೆ ಮಾಡಿ. ನಮ್ ಕ್ಷೇತ್ರ ಕೊಟ್ಟಿಲ್ವಲ್ಲ, ನಿಮಗೆ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರೇ ಅದಕ್ಕಿಂತ ಜಾಸ್ತಿ ಕೊಡುವ ಹಾಗೆ ಮಾಡಿ ಸಲ. ಸಡಕ್ ಸರ ಕೂತ್ಕೊಳ್ಳಿ, ನಾನು ಪ್ರಶ್ನೋತ್ತರ ಇದು ಮಾನ್ಯ ಅಧ್ಯಕ್ಷರೇ. ಸಡಕ್ ಸರ ಪ್ರಶ್ನೋತ್ತರ ಮಾತಾಡಬೇಡಿ, ನೀವೆಲ್ಲ ಸೀನಿಯರ್ ಮೆಂಬರ್ಸ್. ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷ ಹೋದ ಸತಿ ಸಡಕ್ ಸರ್ ಏನು ನಾಟಕ ಅಲೋ ಇದೇನು ಇದು ಇದು ಯಕ್ಷಗಾನ ಇಲ್ಲಿ ಕೂತ್ಕೊಂಡು ಅಲ್ಲಲ್ಲಿ ಮಾತಾಡ್ಲಿಕ್ಕೆ ನೀವು ಹೇಳ್ತಾರಲ್ಲ ಅಧ್ಯಕ್ಷ, ಮಂತ್ರಿ ನಿಂತಿದ್ದಾರೆ ಮತ್ತೆ ಕೂತ್ಕೊಳ್ಳಿ ನೀವು. ಮಾನ್ಯ ಅಧ್ಯಕ್ಷ ಹೆಚ್ಚು ರೂಮ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಒಪ್ಕೊಳ್ತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಬಜೆಟ್ ಅಲೋಕೇಶನ್ ಕೂಡ ಕಮ್ಮಿ ಮಾಡಿದ್ರು, ಅದನ್ನ ನಾವೀಗ ತೀರಿಸಿಕೊಂಡು ಮುಂದಿನ ವರ್ಷಕ್ಕೆ ಹೆಚ್ಚು ಅನುದಾನವನ್ನ ನರೇಂದ್ರ ಸ್ವಾಮಿ ಅವರಾಗ್ಲಿ ಯಾರ್ಯಾರು ಶಾಸಕರು ಕೇಳಿದಾರ ನಾವು ಮಾಹಿತಿಯನ್ನು ತಗೊಂಡಿದ್ದೀವಿ. ಆ ಅನುಗುಣವಾಗಿ ಯಾವ ರೀತಿ ನಾವು ನೋಡಬೇಕು, ನಾಳೆ ಬಜೆಟ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸೆಂಟ್ ಮಾಡ್ತಾರೆ. ಯಾಕಂದ್ರೆ ಹಳೇದು ನಾವು ಬಾಕಿ ಕೊಡೋದಲ್ಲದೆ, ಯಾಕಂದ್ರೆ ಯಾವ್ದು ಹಳೇದು ನಾನು ಬಾಕಿ ಉಳಿಸ್ಕೊಳ್ಳಿಲ್ಲ, ಎಲ್ಲದನ್ನು ಕೂಡ ನೀವು ಮಾಡಿ ಅಂತೇಳಿ ಹೇಳಿದ್ವಿ. ಅದ್ರ ಜೊತೆಗೆ ಹೆಚ್ಚು ಹಣವನ್ನು ಅಲ್ಲೂ ಕೊಟ್ಟು ಈಗ ಮುಂದಿನ ಏನು ವರ್ಷ ಬರ್ತದೆ, ಈಗ ಬಜೆಟ್ ಬರ್ತದೆ, ಅದರಲ್ಲಿ ನಾನು ಅವರು ನನ್ನ ಇಲಾಖೆಯಲ್ಲಿ ಹೆಚ್ಚು ದುರಸ್ಥಿತಿ ಮತ್ತು ಕೊಠಡ ಅವಶ್ಯಕತೆ ಇರತಕ್ಕಂಥದ್ದು ಇದೆ, ಅದನ್ನು ನೋಡಬೇಕಾಗ್ತದೆ. ಮತ್ತೆ ನಾನು ಮತ್ತೆ ಉಚ್ಚರಿಸಬೇಕಾಗ್ತದೆ ಏನು ಕೆಪಿಎಸ್ ಶಾಲೆಯನ್ನು ಕೆಪಿಎಸ್ ಶಾಲೆಯನ್ನು ಕೂಡ ಹೇಳಿದ್ದಾರೆ. ಅವರಿಗೆ ಬಹಳ ಹಿಂದುಳಿದ ವರ್ಗದ ಹಿಂದುಳಿದ ಒಂದು ತಾಲೂಕು ಅಂತ ಏನ್ ಹೇಳಿದ್ದಾರೆ ಅಲ್ಲಿಗೆ ಒತ್ತನ್ನ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಶಶಿಕಲ ಸನ್ಮಾನ್ಯ ಅಧ್ಯಕ್ಷ ಸಚಿವರ ಗಮನಕ್ಕೆ ಈಗ ನಮ್ಮ ಹಿರಿಯ ಕೇಳಿ ಇದು ರಾಜ್ಯ ವ್ಯಾಪಿ ವಿಚಾರ. ಹೌದು, ಅವರು ಸಮರ್ಥನೆ ಮಾಡ್ಕೊಂಡ್ರು ಸರ್ಕಾರ ಕೊಟ್ಟಿತ್ತು ಅಂತ ಕೊಟ್ಟಿತ್ತು. ನಮ್ಮಲ್ ಅವ್ರ ಸರ್ಕಾರ ಅವ್ರು ಕೊಟ್ಟಿತ್ತಲ್ಲ, ನನ್ ಕೊರತೆ ಅಲ್ಲಿ ದುಡ್ಡೇ ಇಟ್ಟಿಟ್ಟಿಲ್ಲ, ಈಗ ಇವ್ರು ತೀರಿಸ್ತಾರೆ ನಮ್ ಕೊಡ್ತಾನೆ. ಓಕೆ, ಇವರು ಆ ದುಡ್ಡನ್ನ ತೀರಿಸೋದಲ್ದೇನೆ ನಮ್ ಪರಿಸ್ಥಿತಿ ಹೇಗಿದೆ ನನ್ನ ಅವ್ರಿಗೆ ಮತ್ತು ಸದನಕ್ಕೆ ಬೆಳಕು ಚೆಲ್ಲಬೇಕು. ನಾನು ನಮ್ಮಲ್ಲಿ ಹೆಚ್ಚುವರಿ ಕೊಠಡಿಗಳ ಅವಶ್ಯಕತೆ ಇರ್ತಕ್ಕಂಥ ಶಾಲೆ 55 ಇದಾವೆ, ಅವುಗಳ ಕೊಠಡಿಗಳ ಸಂಖ್ಯೆನು ಬೇಕಾಗಿರೋ 121 ಇದೆ.
16,94,00,000 ಅದಕ್ಕೆ ಬೇಕಾಗುತ್ತೆ ಕೊಠಡಿಗಳ ದುರಸ್ತಿ ವಿಚಾರದಲ್ಲಿ. ಶಾಲೆಗಳು 124 ಶಾಲೆಗಳಲ್ಲಿ ದುರಸ್ತಿ ಆಗಬೇಕಾಗಿದೆ, 330 ಕೊಠಡಿಗಳು ದುರಸ್ತಿ ಆಗಬೇಕಾಗಿದೆ, ಅದಕ್ಕೆ 11,43,00,000 ಬೇಕಾಗಿದೆ. ಅದೇ ರೀತಿ ಶಾಲಾ ಕಾಂಪೌಂಡ್ ವಿಚಾರದಲ್ಲಿ ಮಾತಾಡಿದ್ರೆ 66 ಶಾಲೆಗಳಿಗೆ 8,394 41.97 crore ಬೇಕಾಗುತ್ತೆ. ಹೆಚ್ಚುವರಿ ಶೌಚಾಲಯ 26 ಶಾಲೆಗಳು ಬೇಕಾಗಿದೆ, 49 ಯೂನಿಟ್ ಅದರಲ್ಲೂ 12,25,00,000 ಬೇಕಾಗಿದೆ. ಅವ್ರು ಹೇಳ್ತಾ ಇದಾರಲ್ಲ ಸಂತೃಪ್ತಿಯಾಗಿ ಅವರಿದ್ದಾರೆ ಅಂದ್ರೆ ಅನ್ಯಾಯ ನಮಗ್ ಮಾಡಿದ್ದಾರೆ ಅಂತ ಈ ದಾಖಲೆ ಹೇಳ್ತಾ ಇದಲ್ಲ. ಓಕೆ, ಅವ್ರು ಬಂದು ನಮ್ಗೆ ಪ್ರಶ್ನೆ ಚರ್ಚೆ ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.